ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಫ್ರೈಡೇ ಸ್ಯಾಟರ್ಡೆ ಫುಲ್ ಕೆಲಸಗಳಿತ್ತು, ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಹಾಗಾಗಿ ಫ್ರೈಡೇ ನನ್ನ ಕೆಲಸಗಳು ಯಾವ ರೀತಿ ಇತ್ತು ಅಂತ ಸಿಂಪಲ್ಲಾಗಿ ಒಂದು ವ್ಲಾಗ್ ಥರ ಮಾಡಿದ್ದೀನಿ. ಫ್ರೈಡೇ ನನಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ದೊಡ್ಡಮ್ಮನ ಫ್ಯಾಮಿಲಿ ಬಂದಿದ್ದರು. ಹಾಗೆ ಸ್ಯಾಟರ್ಡೇ ನಾವು ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗೋಕ್ಕೆ ಆಗಲಿಲ್ಲ ಅಂತ ಅತ್ತೆನೇ ಖರ್ಜೂರ್ ಕಾಯಿ ಮಾಡ್ಕೊಂಡು ಬಂದಿದ್ದರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ, ಹಾಗೆ ಮನೆ ಕೆಲಸಗಳು, ಅಡುಗೆಗಳು ಇವೆಲ್ಲವನ್ನು ಮಾಡ್ತಾ ಟೈಮೇ ಆಗೋಯಿತು. ಹಾಗಾಗಿ ಫ್ರೈಡೇ ದಿನ ಯಾವ ರೀತಿ ಪೂಜೆ ಮಾಡಿದೆ, ಅಡುಗೆಗಳು ಮತ್ತು ದೊಡ್ಡಮ್ಮ ನನಗೆ ಏನೇನು ತೊಗೊಂಬಂದು ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಗುರುವಾರದ ದಿನ ನೈಟ್ ನನಗೆ ಕಾಲ್ ಮಾಡಿದರು, ಶುಕ್ರವಾರ ನನಗೆ ಕುಂಕುಮ ಕೊಡೋದಕ್ಕೆ ಬರ್ತಿದ್ದೀವಿ ಅಂತ. ಯಾಕಂದರೆ ಸ್ಯಾಟರ್ಡೆಯಿಂದ ಪಿತೃಪಕ್ಷಗಳು ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಒಂದು 15 ಡೇಸ್ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಕೊಡಬಾರ್ದು ಅಂತ ಹೇಳಿದ್ರು ಅಂತ. ಹಾಗಾಗಿ ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಕೆಲಸಗಳಿತ್ತು. ಮಾಮೂಲಿಯಾಗಿ ನನಗೆ ಶುಕ್ರವಾರ ದಿನ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ. ಮನೆ ಗುಡಿಸೋದಾಗಿರ್ಬೋದು, ಮನೆ ಒರೆಸೋದು, ಹಾಗೆ ಬಾಗಿಲ ಮುಂದೆ ಒಳ್ಳೆ ರಂಗೋಲಿಯನ್ನು ಬಿಡೋದು. ಶುಕ್ರವಾರ ದಿನ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿಯನ್ನು ಬಿಡೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಚೆನ್ನಾಗಿ ಬಿಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತಲ್ವಾ. ನೆಕ್ಸ್ಟ್ ಹಾಗೆ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ರೆಡಿ ಮಾಡ್ಕೊಳೋವಂಥದ್ದು, ಮತ್ತು ತುಳಸಿ ಕಟ್ಟೆ ಹತ್ರ ರೆಡಿ ಮಾಡ್ಕೊಳೋವಂಥದ್ದು, ಮತ್ತು ಪೂಜೆ, ಮತ್ತು ಒಂದು ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಈ ರೀತಿಯಾಗಿ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ. ಆದರೂ ಅವರು ಶುಕ್ರವಾರ ದಿನ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟೆ ತುಂಬಾ ಒಳ್ಳೆಯದಲ್ವಮ್ಮ, ಬರ್ತೀವಿ ಅಂತ ಹೇಳಿದರು. ಸರಿ, ಅರ್ಶಿನ ಕುಂಕುಮ ಕೊಡೋದಕ್ಕೆ ಬರ್ತೀವಿ ಅಂದಾಗ ಬೇಡ ಅನ್ನಬಾರ್ದು ಅಂತಂದ್ಬಿಟ್ಟು ನಾನು ಆಯಿತು ಬನ್ನಿ ಅಂತ ಹೇಳಿದೆ. ಹಾಗಾಗಿ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಆಯಿತು. ನೆಕ್ಸ್ಟ್ ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದರೆ ಅವ್ರಿಗೋಸ್ಕರ ಒಂದು ಸ್ವಲ್ಪ ಅಡುಗೆಗಳನ್ನೂ ರೆಡಿ ಮಾಡ್ಕೊಳ್ಬೇಕಾಗುತ್ತಲ್ವ. ಹಾಗಾಗಿ ನಾನು ಅವ್ರಿಗೋಸ್ಕರ ಪಲಾವು, ಮೊಸರು ಬಜ್ಜಿ, ಅನ್ನ, ರಸಂ, ಹಾಗೆ ಒಂದು ಸ್ವಲ್ಪ ಕಾಂತಿ ಸ್ವೀಟ್ಸಿಂದ ಕಾಯೋಳಿಗೆ ತಂದರೆ ಆಯಿತು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನಿಲ್ಲಿ ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ರಸಂಗೋಸ್ಕರ. ನೆಕ್ಸ್ಟ್ ಹಾಗೆ ಪಲಾವ್ಗೋಸ್ಕರ ಬಾಸುಮತಿ ರೈಸನ್ನು ನೆನೆಸಿಟ್ಕೊಂಡಿದ್ದೀನಿ, ಮತ್ತು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಕಾಂತಿ ಸ್ವೀಟ್ಸಿಂದ ಒಂದು ಸ್ವಲ್ಪ ಸ್ವೀಟ್ಸು, ಹಾಗೆ ಒಂದು ಸ್ವಲ್ಪ ಕಾಯೋಳಿಗೆನ ತರಿಸಿದ್ವಿ. ಒಂದು ಕಾಯೋಳಿಗೆ ಬಂದು 30 ರುಪೀಸ್ ಏನೋ ಬಿತ್ತು. ಮನೆಯಲ್ಲೇ ಏನಾದರೂ ಸ್ವೀಟ್ಸ್ ಮಾಡೋಣ ಅಂತಂದರೆ ಅಷ್ಟು ಟೈಮ್ ಇರಲಿಲ್ಲ ನನಗೆ. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದರೆ ಅವ್ರು ಬರೋದಕ್ಕಿಂತ ಮುಂಚೆನೇ ಎಲ್ಲ ಮನೆ ಕೆಲಸಗಳು, ಹಾಗೆ ಅಡುಗೆಗಳು ಎಲ್ಲವನ್ನು ಮುಗಿಸಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬಹುದು ಅಂತ. ಅವ್ರು ಬಂದಾಗ ನಾವು ಮನೆ ಕೆಲಸಗಳು, ಅಡುಗೆಗಳು ಅಂತ ಮಾಡ್ತಾಯಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಬೋರ್ ಅನಿಸುತ್ತೆ. ಹಾಗಾಗಿ ಯಾರೇ ಬಂದರೂ ಅಷ್ಟೇ ನಾನು ಇದೇ ರೀತಿಯಾಗಿ ಅವ್ರು ಬರೋದಕ್ಕಿಂತ ಮುಂಚೆ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ರೆಡಿಯಾಗಿರ್ತೀನಿ. ಇಲ್ಲಿ ಪಲಾವ್ಗೆ ತರಕಾರಿಯನ್ನೆಲ್ಲ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಮಸಾಲೆ ಪೌಡರ್ಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಬೌಲಲ್ಲಿ ಮೊಸರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅವೆಲ್ಲವನ್ನು ಹಾಕ್ಕೊಂಡು ನಾನು ಉಪ್ಪು ಮೊದಲೇ ಹಾಕೋದಿಲ್ಲ, ಈ ಮೊಸರಲ್ಲಿ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾವಾಗ ಇನ್ನೇನು ಊಟಕ್ಕೆ ಬಡಿಸ್ತೀವಿ ಅನ್ನೋ ಟೈಮಲ್ಲಿ ಒಂದು 10 ನಿಮಿಷ ಮುಂಚೆನೋ ಇಲ್ಲ ಒಂದು 5 ನಿಮಿಷ ಮುಂಚೆನೋ ಉಪ್ಪನ್ನು ಸೇರಿಸ್ತೀನಿ, ನಾನು ಮೊದಲೇ ಉಪ್ಪನ್ನ ಸೇರಿಸಿ ಇಡೋದಿಲ್ಲ. ನೆಕ್ಸ್ಟ್ ಹಾಗೆ ವೈಟ್ ರೈಸ್ ಮಾಡೋದಕ್ಕೋಸ್ಕರ ಒಂದು ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೀನಿ. ಅಕ್ಕಿನ ನಾನು ಒಂದು 10 ನಿಮಿಷ ನೆನೆಸಿ ಇಡ್ತೀನಿ, ಯಾಕಂದರೆ ಒಂದು ಸ್ವಲ್ಪ ಗ್ಯಾಸು ಅಷ್ಟೇ ನಮಗೆ ಸೇವ್ ಆಗುತ್ತೆ, ಹಾಗೆ ಅನ್ನನೂ ಅಷ್ಟೇ ಸ್ಮೂತಾಗಿ ಬರುತ್ತೆ. ಹಾಗಾಗಿ ನಾನು ಒಂದು 10 ನಿಮಿಷ ನೆನೆಸಿ ಇಡ್ತೀನಿ. ಅದಾದಮೇಲೆ ತುಪ್ಪನೂ ಅಷ್ಟೇ ಒಂದು ಸ್ವಲ್ಪ ಕಾಯಿಸಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ, ಹೋಳಿಗೆಗೆ ಹಾಕೋಬೇಕಾಗುತ್ತಲ್ಲ ಹಾಗಾಗಿ ಕಾಯಿಸಿ ಇಟ್ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ರಸಂಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸುಕಾಳು ಮತ್ತು ಜೀರಿಗೆ, ಟೊಮೊಟೊ ಹಣ್ಣು, ಒಣಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಇವೆಲ್ಲ ರುಬ್ಬಿಕೊಂಡು ಹಾಗೆ ರಸಂಗೆ ಒಗ್ಗರಣೆ ಕೊಟ್ಬಿಟ್ಟು ರಸಂನ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ಪಲಾವ್ ಆಯಿತು, ಮೊಸರು ಬಜ್ಜಿ ಆಯಿತು, ರೈಸ್ಗೆ ನೆನೆಸಿಟ್ಟಿದ್ದೀನಿ, ಹಾಗೆ ರಸಂ ಸಹ ಕುದೀತಾ ಇದೆ. ಒಂದು 10 ನಿಮಿಷ ಆದಮೇಲೆ ಅನ್ನಕ್ಕೂ ಅಷ್ಟೇ ಆ ಕಡೆ ಸ್ಟೌವ್ನ ಆನ್ ಮಾಡಿಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. ಈ ಕಡೆ ರಸಂ ಕುದೀತಾ ಇದೆ. ಒಂದು ಸ್ವಲ್ಪ ಪಾತ್ರೆಗಳನ್ನು ಅಷ್ಟೇ ಆಗಿಂದಾಗೆ ಉಜ್ಜಿ ಇಟ್ಬಿಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಬಿದ್ದುಬಿಡುತ್ತಲ್ಲ ಅಡುಗೆಗಳು ಮಾಡಿದಾಗ ಅಂತ. ಒಂದು ಸ್ವಲ್ಪ ಅಲ್ಲಿ ಪಾತ್ರೆಗಳಿದೆ ಅದನ್ನು ಅಷ್ಟೇ ಹಾಗೆ ಉಜ್ಜಿ ಇಟ್ಬಿಡ್ತೀನಿ.
ಈಗ ವೆಜಿಟೇಬಲ್ ರೈಸ್ ಸಹ ರೆಡಿ ಆಯಿತು. ಒಂದು 5-6 ಜನಕ್ಕಾಗುವಷ್ಟು ಈ ರೈಸ್ನ ಮಾಡಿಟ್ಟಿದ್ದೀನಿ. ಹಾಗೆ ಅವ್ರು ಬಂದಾಗೆ ಬಿಸಿ ಬಿಸಿಯಾಗಿ ಹೋಳಿಗೆನ ಒಂದು ಸ್ವಲ್ಪ ಬಿಸಿ ಮಾಡಿಕೊಟ್ರೆ ಆಯಿತು ಅಂತಂದ್ಬಿಟ್ಟು ಗ್ಯಾಸ್ ಸ್ಟೋವ್ ಮೇಲೆ ತವಾನೂ ಇಟ್ಟಿದ್ದೀನಿ. ಈ ಕಡೆ ಎಲ್ಲ ಮೊಸರು ಬಜ್ಜಿ, ವೆಜಿಟೇಬಲ್ ರೈಸು ಮತ್ತು ರಸಮು, ಅನ್ನ ಎಲ್ಲ ರೆಡಿ ಮಾಡಿ ಈ ಕಡೆ ಇಟ್ಟಿದ್ದೀನಿ. ಹಾಗೆ ಪಾತ್ರೆಗಳು ಅಷ್ಟೇ ನೀಟಾಗಿ ಎಲ್ಲ ಉಜ್ಜಿ ಎತ್ತಿಟ್ಟಿದ್ದೀನಿ, ಯುಟಿಲಿಟಿಯಲ್ಲಿ ಇಟ್ಬಿಟ್ಟಿದ್ದೀನಿ. ಶಿಂಕಲ್ಲಿ ಎಲ್ಲ ಖಾಲಿಯಾಗಿ ಇಟ್ಟಿದ್ದೀನಿ. ನೆಕ್ಸ್ಟ್ ಹಾಗೆ ಹೋಳಿಗೆ ಬಾಕ್ಸು ಅಷ್ಟೇ ಫ್ರಿಜ್ ಮೇಲೆ ಇಟ್ಕೊಂಡಿದ್ದೀನಿ. ಅವ್ರು ಬಂದಾಗ ಬಿಸಿ ಬಿಸಿ ಹಾಕ್ಕೊಟ್ರೆ ಆಯಿತು, ಹೀಗೆ ಮಾಡಿಕೊಟ್ರೆ ತಣ್ಣಗಾಗೋಗ್ಬಿಡುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಹಾಗೆ ಮನೆಗೆ ಮುತ್ತೈದೆಯರು ಬಂದಾಗ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಾರಲ್ವಾ, ಹಾಗಾಗಿ ದೊಡಮ್ಮಗೆ ಮತ್ತು ಅತ್ತಿಗೆಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತಂದ್ಬಿಟ್ಟು ಒಂದು ಪ್ಲೇಟು ಅರಿಶಿನ ಕುಂಕುಮ ಬಟ್ಲುಗಳು ರೆಡಿ ಮಾಡಿ ಇಟ್ಟಿದ್ದೀನಿ, ಮತ್ತು ಗಡಿಬಿಡಿ ಬೇಡ ಅಂತ. ನೆಕ್ಸ್ಟು ಅವ್ರು ಬಂದಮೇಲೆ ಯಾವುದೇ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಅವ್ರು ತಂದಿರುವಂತಹ ಒಂದು ಸೀರೆ ಮತ್ತು ಬಳೆ ಮತ್ತು ಅರಿಶಿನ ಕುಂಕುಮ ಹೂವು ಮತ್ತು ದಕ್ಷಿಣೆ ಸಮೇತ ತಾಂಬೂಲ ಕೊಡಬೇಕಾಗುತ್ತೆ. ಅದು ತಾಂಬೂಲ ಮತ್ತು ಒಂದು ಸ್ವಲ್ಪ ಫ್ರೂಟ್ಸು ಈ ರೀತಿಯಾಗಿ ಎಲ್ಲ ಇಟ್ಕೊಟ್ರು ನನಗೆ. ನೆಕ್ಸ್ಟ್ ಹಾಗೆ ದೇವ್ರ ಪೂಜೆಗೆ ಇಲ್ಲಿ ಹೂಗಳು ತುಂಬಾ ಕಾಸ್ಟ್ಲಿ ಅಲ್ವಾ, ಹಾಗಾಗಿ ಅಲ್ಲಿಂದನೇ ಅವರು ಒಂದು ಸ್ವಲ್ಪ ಡೇರ ಹೂವನ್ನು ತೊಗೊಂಬಂದಿದ್ರು. ಹಾಗೆ ಒಂದು ಸ್ವಲ್ಪ ವೈಟು ಮತ್ತು ಯೆಲ್ಲೋ ಕಲರ್ ಸೇವಂತಿಗೆ ಹೂವನ್ನು ತೊಗೊಂಬಂದು ಕೊಟ್ಟಿದ್ದರು. ಸ್ವಲ್ಪ ಏನು ತುಂಬ ಜಾಸ್ತಿನೇ ತೊಗೊಂಬಂದು ಕೊಟ್ಟಿದ್ದರು. ನನಗೆ ಈ ಹೂವು ತೊಗೊಂಬಂದು ಕೊಟ್ಟಿದ್ದೇ ತುಂಬ ಖುಷಿ. ಒಂದು ಸ್ವಲ್ಪ ಚೇಪೆಕಾಯಿನ ತೊಗೊಂಬಂದು ಕೊಟ್ಟಿದ್ದರು. ಹಾಗೆ ಒಂದು ಸ್ವಲ್ಪ ಅದು ಇದು ಐಟಮ್ಸ್ ಅಂತ ತೊಗೊಂಬಂದು ಕೊಡ್ತಾಯಿರ್ತಾರೆ. ನನ್ನ ಹತ್ರ ಬಂದಾಗೆಲ್ಲ ಅಚ್ಚಬೆಲ್ಲ ಇತ್ತು ಅಂತಂದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಒಂದೊಂದು ತೊಗೊಂಬಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಗೆ ರಾಗಿಯ ಸೀಟ್ನ ತೊಗೊಂಬಂದು ಕೊಟ್ಟಿದ್ದಾರೆ. ಅಮ್ಮ ತೊಗೊಂಬಂದು ಕೊಡ್ತಾ ಇರ್ತಾರೆ, ಆದರೂ ಇವ್ರ ಪ್ರೀತಿ ಅಲ್ವಾ, ಹಾಗಾಗಿ ಇವರು ಒಂದು ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ದಾರೆ. ಇದು ಹೊಲದ ಸೊಪ್ಪು ಅಂತಂದ್ಬಿಟ್ಟು, ಹೊಲದಲ್ಲಿ ಬಿಡುತ್ತೆ ಈ ಸೊಪ್ಪು, ಅದನ್ನು ಒಂದು ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ದಾರೆ. ಹಾಗೆ ಈ ಸೊಪ್ಪು ಬಂದುಬಿಟ್ಟು ನುಗ್ಗೆ ಸೊಪ್ಪು ಮತ್ತು ಕಾಶಿ ಸೊಪ್ಪು ಅಂತಾರೆ. ಸೊಪ್ಪು ಸಾಂಬಾರ್ಗೆ ಆಗುತ್ತೆ ಮತ್ತು ಬಸ್ಸಾರಿಗೆ ಆಗುತ್ತೆ ಅಂತಂದ್ಬಿಟ್ಟು ಈ ಸೊಪ್ಪನ್ನ ಒಂದು ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಗೆ ಮಡಲು ತುಂಬೋದಕ್ಕೆ ಅಕ್ಕಿನ ಕೊಡ್ತಾರಲ್ಲ, ಅದು ಒಂದು ಸ್ವಲ್ಪ ಅಕ್ಕಿ ತೊಗೊಂಬಂದು ಕೊಟ್ಟಿದ್ದಾರೆ. ಇದಿಷ್ಟು ನನಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ಬಂದಾಗ ದೊಡಮ್ಮ ಅಣ್ಣ ಅತ್ತಿಗೆ ತೊಗೊಂಬಂದು ಕೊಟ್ಟಿರುವಂತಹ ಐಟಮ್ಸು. ಈ ಐಟಮ್ಸ್ಗಿಂತ ಅವ್ರ ಪ್ರೀತಿ ಇದೆ ಅಲ್ವಾ, ಅದು ತುಂಬಾ ದೊಡ್ಡದು. ಅವ್ರು ನನ್ನ ನೋಡೋಕೆ ಬಂದಾಗೆಲ್ಲ ಈ ರೀತಿಯಾಗಿ ಏನಾದರೂ ಒಂದು ತೊಗೊಂಬಂದು ಕೊಟ್ಟು ಹೋಗ್ತಾ ಇರ್ತಾರೆ. ಪ್ರತಿಯೊಬ್ಬರೂ ಅಷ್ಟೇ, ಅತ್ತೆ ಆಗಿರಬಹುದು, ಅಮ್ಮ ಆಗಿರಬಹುದು, ದೊಡಮ್ಮ ಆಗಿರಬಹುದು, ಎಲ್ಲರೂ ಬಂದಾಗೆಲ್ಲ ಈ ರೀತಿಯಾಗಿ ಏನಾದರೂ ಒಂದು ತಂದು ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಸಾಟರ್ಡೇ ಮಾರ್ನಿಂಗು ಅತ್ತೆ ಕಾಲ್ ಮಾಡಿದ್ರು, ಈ ರೀತಿ ನಿಮ್ಮ ಹತ್ರ ಬರ್ತಿದ್ದೀನಿ ಅಂತಂದ್ಬಿಟ್ಟು. ನಾವು ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲಿಗೂ ಹೋಗೋದಕ್ಕೆ ಆಗಲಿಲ್ಲ, ಒಂದು ಸ್ವಲ್ಪ ಕೆಲಸಗಳಿತ್ತು, ಬ್ಯುಸಿ ಇತ್ತು, ಹಾಗಾಗಿ ಯಾವುದೇ ಊರುಗಳಿಗೂ ಹೋಗೋದಕ್ಕೆ ನಮಗೆ ಆಗಲಿಲ್ಲ. ಅತ್ತೆನೇ ಒಂದು ಸ್ವಲ್ಪ ಖರ್ಜೂರಕಾಯಿನ ಮಾಡಿಕೊಂಡು ಕೊಟ್ಟು ಹೋಗೋಣ ಅಂತ ಬಂದಿದ್ದರು. ಅವತ್ತಿನ ದಿನವೂ ಅಷ್ಟೇ ಯಾವುದೇ ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಸ್ವೀಟ್ ಏನಾದರೂ ನಾವು ತೊಗೊಂಬರ್ತೀವಿ ಅಂತಂದರೆ ಒಂದು ಈರುಳ್ಳಿ, ಒಣಮೆಣಸಿನ್ಕಾಯಿ, ಹಂಚಿಕಡ್ಡಿನ ಹಾಕ್ಕೊಂಬಂದರೆ ತುಂಬಾ ಸೇಫ್ಟಿ. ಹಾಗಾಗಿ ಯಾವಾಗೂ ಅಷ್ಟೇ ಅವರು ಏನಾದರೂ ಸ್ವೀಟ್ ತೊಗೊಂಬರ್ತೀವಿ ಅಂತಂದರೆ ಈ ರೀತಿಯಾಗಿ ಹಾಕಿ, ನಾವು ಹೋದಾಗೂ ಅಷ್ಟೇ ಹಾಕಿ ಕಟ್ಕಳಿಸ್ತಾರೆ, ಅವ್ರು ತೊಗೊಂಬಂದಾಗೂ ಅಷ್ಟೇ ಈ ರೀತಿಯಾಗಿ ಹಾಕಿ ತೊಗೊಂಬರ್ತಾರೆ. ಈ ರೀತಿಯಾಗಿ ನನಗೆ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಬ್ಯುಸಿ ಬ್ಯುಸಿಯಾಗಿ ಕಳೆದೋಯ್ತು. ಗೆಸ್ಟ್ ಬರೋದಾಗಿರ್ಬೋದು, ಅಡುಗೆಗಳು, ಮನೆ ಕೆಲಸಗಳು, ಈ ರೀತಿಯಾಗಿ ಫುಲ್ ಬ್ಯುಸಿ ಆಗೋಯಿತು, ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.